ಇನ್ನು ಎತ್ನಾಳ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಕೃಷಿ ಸಚಿವ ಬಿಸಿ ಪಾಟೀಲ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. 17 ಶಾಸಕರಿಗೆ ವಿಶೇಷ ಅನುದಾನವನ್ನ ನೀಡಲಾಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಎತ್ನಾಳ್ ಅವರು ಏನು ಹೇಳಿದ್ರು ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಕೃಷಿ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಎತ್ನಾಳ್ ವಿರುದ್ಧ ಕೃಷಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಎತ್ನಾಳ್ ಈ ರೀತಿಯಾಗಿ ಮಾತನಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಎತ್ನಾಳ್ಗೆ ಮಾಡೋದಿಕ್ಕೆ ಬೇರೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇವತ್ತು ಬಿಸಿ ಪಾಟೀಲ್ ಮಾತನಾಡಿದ್ದಾರೆ. ದಿನ ಬೆಳಗಾದ್ರೆ ಬರೀ ಎತ್ನಾಳ್ ಟೀಕೆಗೆ ಉತ್ತರ ಕೊಡೋಕೆ ಆಗೋದಿಲ್ಲ, ನಮಗೆ ಬೇರೆ ಕೆಲಸಗಳಿವೆ, ಅವರಿಗೇನೋ ಬೇರೆ ಕೆಲಸ ಇಲ್ಲ, 17 ಜನಕ್ಕೆ ಮಾತ್ರ ಅಲ್ಲ ಎಲ್ಲರಿಗೂ ಕೊಡಬೇಕಾದಂತ ಅನುದಾನವನ್ನ ಸಿಎಂ ಕೊಟ್ಟಿದ್ದಾರೆ ಅಷ್ಟೇನೆ. ಅದನ್ನ ಬಿಟ್ಟು ಬರೀ 17 ಜನರದ್ದು ಯಾಕೆ ಮಾತಾಡ್ತಾ ಇದ್ದಾರೆ, ಈ 17 ಜನ ಬರದೆ ಹೋಗಿದ್ದಿದ್ರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೇನೆ ಬರ್ತಿರಲಿಲ್ಲ, ಇದನ್ನ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಮಾತುಗಳನ್ನ ಬಿಸಿ ಪಾಟೀಲ್ ಇವತ್ತು ಆಡಿದ್ದಾರೆ. ಎತ್ನಾಳ್ ಅವರ ಲೆಟರ್ ಹೆಡ್ಗಳೆಲ್ಲ ಡಸ್ಟ್ ಹಿಡಿದು ಹೋಗಿದ್ವು, ಬಹುಶಃ ಈಗ ಅದೆಲ್ಲವೂ ಕೂಡ ಕೆಲಸಕ್ಕೆ ಬರ್ತಾ ಇದೆ. 17 ಶಾಸಕರ ತ್ಯಾಗದಿಂದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಅದನ್ನ ಮರಿಬಾರದು ಎತ್ನಾಳ್ ಅನ್ನುವಂತ ಒಂದು ಮಾತುಗಳನ್ನ ಇವತ್ತು ಹೇಳಿದ್ದಾರೆ. ಆ ಸರ್ಕಾರ ಇರೋದಕ್ಕೇನೆ ಇಷ್ಟೆಲ್ಲ ಇವರು ಮಾತನಾಡ್ತಾ ಇರೋದು, ಆದರೆ ಇದು ಸರಿಯಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ಯಾವಾಗಲೂ ಒಂದು ಸಾರಿ ಟೀಕೆ ಟಿಪ್ಪಣಿ ಮಾಡಿದ್ರೆ ಅದು ಒಳ್ಳೆಯದು, ಹೌದು ಒಬ್ರು ಇರಬೇಕು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಅಥವಾ ಕಿವಿ ಹಿಂಡೋದಕ್ಕೆ, ಆದರೆ ಬರೀ ಇದೇ ಕೆಲಸ ಮಾಡ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಹಾವೇರಿಯಲ್ಲಿ ಎತ್ನಾಳ್ ವಿರುದ್ಧ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನ ಬೆಳಕರೆದ್ರೆ ಎತ್ನಾಳ್ 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 ಅವ್ರು ಟೀಕೆ ಮಾಡ್ತಾರಂತ ಅವ್ರ ಟೀಕೆಗಳಿಗೆಲ್ಲ ಉತ್ತರ ಕೊಡಕ್ಕೆ ಆಗೋದಿಲ್ಲ. ಅವ್ರೇ ಟೀಕೆ ಮಾಡಿದ ಯಾವ 17 ಜನಕ್ಕೆ ಏನಿಲ್ಲ, ಎಲ್ಲರಿಗೂ ಕೊಡಬೇಕಾಗಿದ್ದನ್ನು ಎಲ್ಲ ಕೊಟ್ಟಿದ್ದಾರೆ. ಇದು ಇವತ್ತಾಗಿದ್ದಲ್ಲ, ಅವತ್ತು ಈ 17 ಜನ ಬರೆದಿದ್ರೆ ಇವತ್ತು ಬಿಜೆಪಿ ಗೌರ್ಮೆಂಟ್ ಇರ್ತಿರ್ಲಿಲ್ಲ ಅನ್ನೋದು ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಅರ್ಥ ಮಾಡ್ಕೋಬೇಕಲ್ಲ, ಇವ್ರು ಲೆಟ್ರ್ ಹೆಡ್ಡೆಲ್ಲ ಡಸ್ಟ್ ಹಿಡಿದು ಹೋಗಿದ್ವು, 17 ಜನ ತ್ಯಾಗದಿಂದ ಇವತ್ತು ಸರ್ಕಾರ ಬಂದಿದೆ, ಆ ಸರ್ಕಾರ ಇರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ ಅವರು. ಸರಿಯಲ್ಲ ಅದು, ಆಗಲಲ್ಲ ಯಾವಾಗ ಒಂದು ಸರಿ ಟೀಕೆ ಟಿಪ್ಪಣಿ ಒಳ್ಳೆಯದು, ಆದರೆ ನಿರಂತರ ಅದೇ ಟಿಪ್ಪಣಿಗಳಂದು ಆ ಜನಕ್ಕೆ ಯಾರಿಗೆ ಯಾಕೆ ಅವತ್ತು ಇದು ಮಾಡಿದ್ರು, ಅವತ್ತು ಯಡಿಯೂರಪ್ಪನವ್ರು ಬಿಟ್ಟರೆ ಯಾರಿದ್ದರು ಕರ್ಕೊಂಬರುವಂಥವ್ರು, ಯಡಿಯೂರಪ್ಪನವ್ರು ನಂಬ್ಕೊಂಡು ನಾವೆಲ್ಲ ಬಂದಿದ್ದೀವಿ ಹೊರತು ಇವ್ರು ಯಾರೂ ಬಂದಿರಲಿಲ್ಲ ಅವತ್ತಿನ ದಿವಸ ಬರಲಿಕ್ಕೆ ಅಥವಾ ಸರ್ಕಾರ ರಚನೆ ಮಾಡಲಿಕ್ಕೆ ಯಾರೂ ಸಹಕಾರ ಮಾಡಿಲ್ಲ. ಯಡಿಯೂರಪ್ಪನವ್ರು ಒಬ್ಬರೇ ಒಬ್ಬರು ಹೋರಾಟ ಮಾಡಿದರು, ಯಡಿಯೂರಪ್ಪನವ್ರು ನಂಬ್ಕೊಂಡು 17 ಜನ ನಾವು ಶಾಸಕರು ಬೇರೆ ಕಾಂಗ್ರೆಸ್ ಮತ್ತು JDSನ್ನು ಬಿಟ್ಟು ಬಂದಿದ್ವಿ, ಅದರಿಂದ ಇವತ್ತು BJP ಸರ್ಕಾರ ಸುಭದ್ರ ಆಗಿದೆ. ಅದನ್ನು ಎತ್ನಾಳ್ ಅವರು ಅರ್ಥಗೊಳ್ಳಿ, ಅದನ್ನು ಬಿಟ್ಟು ಸುಮ್ಮನೆ ನಾಲಿಗೆ ಇದೆ ಅಂತೇಳಿ ಏನೇನವ್ರು ಮಾತಾಡಿದರೆ ಸರಿಯಲ್ಲ ಅದು ದಿನ.